ಫ್ರೆಂಡ್ಸ್, ನಾವಿವತ್ತು ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈ ಡಿಸೈನ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ದು. ಎಂಟೆಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10.075 mm. ನಾನು ಬಟ್ಟೆಗೆ ಆಲ್ರೆಡಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ, ಇದೇ ರೀತಿ ನೀವು ಬಟ್ಟೆ ಗಂಟು ಹಾಕಿ ಇಟ್ಕೊಳ್ಳಿ. ಫಸ್ಟು ನಾನು ಸ್ಟಾರ್ಟಿಂಗಲ್ಲೇ ಒಂದು ಸಿಂಗಲ್ ನಾಟ್ ತೊಗೊಂಡು 1, 2, 3, 4 ನಾಲ್ಕು ಚೈನ್ ತೊಗೊಂಡಿದ್ದೀನಿ. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟ್. ಇದೇ ರೀತಿ ಸ್ಟಾರ್ಟಿಂಗ್ ನಾನು 3 ಸರಿ ತೊಗೋತಾ ಇದ್ದೀನಿ. ಒಂದು ಸಿಂಗಲ್ ನಾಟ್ ತೊಗೊಳ್ಳಿ, ಮತ್ತೆ 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟ್. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಹಾಕಿ. 3 ಸರಿ 4 ಚೈನ್ ಆದ ನಂತರ ಥ್ರೆಡ್ನ ಈ ರೀತಿ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ಸ್ನ ಉದ್ದ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ನ ಲಾಕ್ ಮಾಡ್ಕೊಳ್ಳಿ, ಮತ್ತು ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ನಿಮಗೆ ಯಾವ್ದು ಬೇಕೋ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. 1, 2, 3, 4 ಮತ್ತು 4 ಚೈನು, ಒಂದು ಸಿಂಗಲ್ ನಾಟ್, ಮತ್ತು 1, 2, 3, 4 4 ಚೈನು, ಒಂದು ಸಿಂಗಲ್ ನಾಟ್. ಇದೇ ರೀತಿ ನಾನು ಡಿಸೈನ್ ಮಧ್ಯ 5 ಸರಿ ತೊಗೋತಾ ಇದ್ದೀನಿ. 4 ಚೈನ್ ತೊಗೊಳ್ಳಿ, ಮತ್ತು ಒಂದು ಸಿಂಗಲ್ ನಾಟ್. ಒನ್, ಟೂ, ತ್ರೀ, ಫೋರ್ 4 ಚೈನ್, ಒಂದು ಸಿಂಗಲ್ ಕ್ರೋಷೆ. ಒನ್, ಟೂ, ತ್ರೀ, ಫೋರ್ ಒಂದು ಸಿಂಗಲ್ ಕ್ರೋಷೆ. ಐದು ಸರಿ ಆಗಿದೆ ಇವಾಗ. ಇವಾಗ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 4 ಚೈನ್ನ 5 ಸರಿ ತೊಗೊಂಡ್ಮೇಲೆ ಮತ್ತೆ ನಾವು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡ್ಕೊಳ್ಳಿ, ಮತ್ತು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ನಾಟ್. ಮತ್ತು ನಾನು 4 ಚೈನ್ನ 3 ಸರಿ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗ್ ಮತ್ತು ಲಾಸ್ಟಲ್ಲಿ ನಾನು 4 ಚೈನ್ನ 3 ಸರಿ ತೊಗೋತಾ ಇದ್ದೀನಿ. ಕಂಟಿನ್ಯೂ ಡಿಸೈನ್ ಹಾಕೋದಾದರೆ ನೀವು 4 ಚೈನ್ನ 5 ಸರಿ ತೊಗೋಬೇಕಾಗತ್ತೆ, ಆಮೇಲೆ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಸಿಂಗಲ್ ನಾಟ್, ಮತ್ತು 1, 2, 3, 4 4 ಚೈನ್ನ ಹಾಕಿ ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ನಾನು ಈ ಡಿಸೈನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 4 ಚೈನ್ನ ಫಸ್ಟಿಗೆ ನಾನು 3 ಸರಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಬೀಡು, ಮತ್ತು 4 ಚೈನು 4 ಚೈನ್ 5 ಸರಿ ತೊಗೊಂಡು ಬೀಡನ್ನ ತೊಗೊಂಡಿದ್ದೀನಿ, ಆಮೇಲೆ 3 ಸರಿ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಸ್ಟಾರ್ಟಿಂಗಲ್ಲೇ ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲೇ ನಾನು ಒಂದು ಸಿಂಗಲ್ ನಾಟ್ ಹಾಕಿ ಮತ್ತು 1, 2, 3, 4 4 ಚೈನ್ನ ತೊಗೊಂಡು ಸಿಂಗಲ್ ನಾಟ್ ಇದ್ದಲ್ಲಿ ಅದರ ಸಿಂಗಲ್ ನಾಟ್ ಮಧ್ಯಾಹ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ನಾಟ್ ಹಾಕಿ ಮತ್ತು 1, 2, 3, 4 ಒಂದು ಸಿಂಗಲ್ ನಾಟ್, ಸಿಂಗಲ್ ನಾಟ್ ಮಧ್ಯೆ ಸಿಂಗಲ್ ನಾಟ್. ಯಾವ ಮತ್ತೆ 1, 2, 3, 4 4 ಚೈನ್ನ ತೊಗೋಬೇಕು, ಒಂದು ಸಿಂಗಲ್ ನಾಟ್ ಹಾಕಿ ಸಿಂಗಲ್ ನಾಟ್ ಮೇಲೆ. ಇವಾಗ ಮತ್ತೆ ಬೀಡ್ಸ್ ಮೇಲ್ಗಡೆ ನಾನು
ಐದು ಚೈನ್ ತೊಗೋತಾ ಇದ್ದೀನಿ. 1, 2, 3, 4, 5 ಬೀಡ್ಸ್ ಮೇಲ್ಗಡೆ ಐದು ಚೈನ ತೊಗೊಂಡು ಬೀಡ್ಸ್ ಪಕ್ಕನೇ ಸಿಂಗಲ್ ನಾಟ್ ಇದೆಯಲ್ಲ ಇಲ್ಲಿ, ಇಲ್ಲಿಗೆ ನಾನು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಸಿಂಗಲ್ ನಾಟ್ ತೊಗೊಂಡು ಮತ್ತೆ 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷೆ. ನೆಕ್ಸ್ಟ್ ಬೀಡ್ ಬರುತ್ತಲ್ಲ ಸಿಂಗಲ್ ನಾಟ್, ಅಲ್ಲಿವರೆಗೂ ಕೂಡ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಬೀಡ್ವರೆಗೂ ಈ ರೀತಿ ಒಂದು ಸಿಂಗಲ್ ನಾಟ್ ಹಾಕಿ 1, 2, 3, 4, 5 ಐದು ಚೈನ್ ತೊಗೊಳ್ಳಿ. ಬೀಡ್ ಪಕ್ಕ ಇರೋ ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ ಹಾಕಿ ಮತ್ತೆ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ನ ಮೂರು ಸರಿ ತೊಗೋಬೇಕು. ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾನು ಎಂಡ್ ಮಾಡಿಕೊಂಡು ಮತ್ತೆ ಗ್ರೀನ್ ಕಲರ್ ಥ್ರೆಡ್ ಇಂದ್ರೇ ಸ್ಟಾರ್ಟಿಂಗ್ ಇಂದ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಗಂಟು ಹಾಕಿಟ್ಕೊಂಡಿದ್ದೀನಿ. ಸಿಂಗಲ್ ನಾಟ್ ಹಾಕಿ ಆಮೇಲೆ 1, 2, 3, 4 ನಾಲ್ಕು ಚೈನ್ ತೊಗೊಂಡು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮತ್ತೆ 1, 2, 3, 4 ನಾಲ್ಕು ಚೈನ್ ತೊಗೊಳ್ಳಿ ಮತ್ತು ಸಿಂಗಲ್ ನಾಟ್ ಮಧ್ಯೆ ಸಿಂಗಲ್ ನಾಟ್. ಇವಾಗ ನೆಕ್ಸ್ಟ್ ಚೈನ್ಗೆ 1, 2 ಎರಡು ಚೈನ್ ತೊಗೊಂಡು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನು ಬೀಟ್ ಮೇಲೆ ಇರೋ ಐದು ಚೈನಿಗೆ ಕಂಬ ಹಾಕ್ತಿದ್ದೀನಿ. 5, 6, 7, 8, 9, 10, 11, 12, 13, 14, 15, 16, 17, 18, 19 ಇಪ್ಪತ್ತು ಡಬಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಒಂದು ಆರ್ಚಲ್ಲಿ 20 ಕಂಬ ಬರಬೇಕು. ಇವಾಗ ನಾನು ಬೀಟ್ ಪಕ್ಕ ಇರೋ ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ನಾಟ್ ಹಾಕಿ 1, 2 ಎರಡು ಚೈನ್ ತೊಗೊಂಡಿದ್ದೀನಿ ಮತ್ತು ಸಿಂಗಲ್ ನಾಟ್ ಮೇಲೆ ಒಂದು ಸಿಂಗಲ್ ನಾಟ್ ಮತ್ತು ಇವಾಗ ನಾಲ್ಕು ಚೈನ್ ತೊಗೋಬೇಕು. 1, 2, 3, 4 ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್. ಇದೇ ರೀತಿ ನೆಕ್ಸ್ಟು ಬೀಡ್ಸ್ ಬರುತ್ತಲ್ಲ ಬೀಡ್ಸ್ ಪಕ್ಕ ಇರೋ ಚೈನ್ವರೆಗೂ ಇಲ್ಲಿವರೆಗೂ ಈ ಸಿಂಗಲ್ ನಾಟ್ವರೆಗೂ ನಾಲ್ಕು ಚೈನು ಒಂದು ಸಿಂಗಲ್ ನಾಟ್ ಹಾಕೋಬೇಕು. ಮಧ್ಯದಲ್ಲಿ ನಾಲ್ಕು ಚೈನ್ ಮೂರು ಸರಿ ಬರುತ್ತೆ. ನಾಲ್ಕು ಚೈನ್ ಹಾಕಿದೆ ಮತ್ತು ಒಂದು ಸಿಂಗಲ್ ನಾಟ್ ಮತ್ತು ನಾಲ್ಕು ಚೈನು ಮತ್ತು ಸಿಂಗಲ್ ನಾಟ್. ಇವಾಗ ಮತ್ತೆ 1, 2 ಎರಡು ಚೈನ್ ತೊಗೋಬೇಕು ಮತ್ತು ಚೈನ್ ಒಳಗೆ ಒಂದು ಸಿಂಗಲ್ ನಾಟ್ ಬೀಡ್ ಪಕ್ಕ ಇರೋ ಚೈನ್ ಮೇಲೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ ಬೀಡ್ ಮೇಲೆ ಇರೋ ಐದು ಚೈನಿಗೆ 20 ಕಂಬ ಹಾಕೋತಾ ಇದ್ದೀನಿ. 20 DC ಡಬಲ್ ಕ್ರೋಷ. ಇದೇ ರೀತಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ಳಿ. ಆರ್ಚ್ ಫುಲ್ಲು 20 ಡಬಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಷ ಎರಡು ಚೈನು ಮತ್ತು ಒಂದು ಸಿಂಗಲ್ ಕ್ರೋಷ ಸಿಂಗಲ್ ಕ್ರೋಷ ಮೇಲೆ ಸಿಂಗಲ್ ಕ್ರೋಷ ಮತ್ತು ನಾಲ್ಕು ಚೈನು ಒಂದು ಸಿಂಗಲ್ ನಾಟು ನಾಲ್ಕು ಚೈನು ಒಂದು ಸಿಂಗಲ್ ನಾಟ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಎರಡು ಚೈನ್ನ ಹಾಕಿ ಎಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಲೈನ್ಗೆ ನಾನು ಥ್ರೆಡ್ ಒಳಗಡೆ ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀನಿ.
ಸ್ಟಾರ್ಟಿಂಗಲ್ಲೇ ನಾನು ಥ್ರೆಡ್ನ ಗಂಟು ಹಾಕಿರೋ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1, 2, 3, 4 ನಾಲ್ಕು ಚೈನ್ನ ತೊಗೊಂಡು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಸಿಂಗಲ್ ನಾಟ್ ಮಧ್ಯ ಮತ್ತೆ ಸೇಮ್ 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟು. ಎರಡು ಚೈನ್ ಹಾಕಿದ್ವಲ್ಲ ನೆಕ್ಸ್ಟು, ಆ ಎರಡು ಚೈನಲ್ಲಿ ಕೂಡ ಒಂದು ಸಿಂಗಲ್ ನಾಟ್ ಹಾಕಿದ್ದೀನಿ. ಇವಾಗ ಇವಾಗ ಇಲ್ಲಿಂದ್ರೇ ಡೈರೆಕ್ಟಾಗಿ ಕಂಬ ತಗೋತಾ ಇದ್ದೀನಿ. ಕಂಬದ ಮಧ್ಯ ಕಂಬ, ಅದಕ್ಕೂ ಮೊದಲು ಬೀಡ್ಸ್ನ ಈ ರೀತಿ ತೆಡ್ಡೊಳಗೆ ಹೇಳ್ಕೊಂಡು ಕಂಬ ತಗೋತಾ ಇದ್ದೀನಿ. ಬೀಡ್ಸ್ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ಕಂಬ ತಗೊಳ್ಳಿ. ಇವಾಗ ಮತ್ತೆ ಒಂದು ನಾರ್ಮಲ್ ಕಂಬ, ಇವಾಗ ಬೀಡ್ಸ್ನ ಎಳ್ಕೊಂಡು ಕಂಬ ತಗೊಳ್ಳಿ. ಬೀಡ್ಸ್ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ಮತ್ತೆ ಕಂಬನ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ ಒಂದು ನಾರ್ಮಲ್ ಕಂಬ, ಒಂದು ಕಂಬದಲ್ಲಿ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಕಂಬ ಸಾದಾ ಕಂಬ ನಾರ್ಮಲ್ ಕಂಬ ಥರನೇ ಹಾಕ್ಕೋಬೇಕು. ಮತ್ತು ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಕಂಬ ತಗೊಳ್ಳಿ. ಬೀಡ್ ಮೇಲೆ ಬರೋ ಥರ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾರ್ಮಲ್ ಕಂಬ, ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಕಂಬದೊಳಗಿಂತ ಮತ್ತೆ ಥ್ರೆಡ್ನ ತೊಗೊಂಡು ಬೀಡ್ಸ್ನ ಮೇಲ್ಗಡೆ ಬರೋ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಬರೀ ಕಂಬ ಹಾಕ್ಕೋಬೇಕು. ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ಮತ್ತೆ ಒಂದು ಕಂಬ, ಕಂಬ ಆದ ನಂತರ ಒಂದು ಬೀಡ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಥ್ರೆಡ್ನ ತೊಗೊಂಡು ಕಂಬ ಹಾಕ್ಕೋಬೇಕು. ಪ್ರತಿಯೊಂದು ಕಂಬದ ಮಧ್ಯನೂ ಕಂಬ ಬರೋ ಥರ ಮಾಡ್ಕೋಬೇಕು. ಬೀಡ್ನ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ಮತ್ತೆ ಒಂದು ಕಂಬ, ಒಂದು ಕಂಬ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು, ಒಂದು ಕಂಬ ಹಾಗೆ ಹಾಕ್ಕೋಬೇಕು. ಇವಾಗ ಮತ್ತೆ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ಳಿ. ಟೋಟಲ್ ಒಂದು ಆರ್ಚಲ್ಲಿ 10 ಬೀಡ್ಸ್ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಆರ್ಚಲ್ಲಿ 20 ಕಂಬ ಬರಬೇಕು, 10 ಬೀಡ್ಸ್ ಬರಬೇಕು. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಎರಡು ಚೈನಲ್ಲಿ ಒಂದು ಸಿಂಗಲ್ ನಾಟ್ ಹಾಕಿ ಮತ್ತು ಸಿಂಗಲ್ ನಾಟ್ ಮೇಲೆ ಕೂಡ ಒಂದು ಸಿಂಗಲ್ ನಾಟ್ ಹಾಕಿದ್ದೀನಿ. ಸಿಂಗಲ್ ನಾಟ್ ಆದ ನಂತರ ಮತ್ತೆ 1, 2, 3, 4 ನಾಲ್ಕು ಚೈನ್ ತಗೊಳ್ಳಿ. ಮತ್ತೆ ಸಿಂಗಲ್ ನಾಟ್ ಮಧ್ಯೆ ಸಿಂಗಲ್ ನಾಟ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟ್. ಮತ್ತೆ 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟ್. ಆಮೇಲೆ ಎರಡು ಚೈನ್ ಇದ್ದಲ್ಲೂ ಕೂಡ ಒಂದು ಸಿಂಗಲ್ ನಾಟ್ ಹಾಕೋಗ್ತಿದ್ದೀನಿ. ಎರಡು ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ಇಲ್ಲಿಂದ್ರೇ ಡೈರೆಕ್ಟಾಗಿ ಕಂಬದ ಮಧ್ಯೆ ಕಂಬ ತಗೋತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗ್ ಕಂಬ ಕಾಣಿಸುತ್ತಲ್ಲ, ಅದ್ರ ಪಕ್ಕನೇ ಥ್ರೆಡ್ನ ತೊಗೊಂಡು ಬೀಡ್ಸ್ ಮೇಲ್ಗಡೆ ಬರೋ ಥರ ಮಾಡ್ಕೋಬೇಕು. ಈ ರೀತಿ ಬೀಡ್ಸ್ ಮೇಲ್ಗಡೆ ತೊಗೊಂಡು ಕಂಬ ಹಾಕ್ಕೊಳ್ಳಿ. ಇವಾಗ ಮತ್ತೆ ಬರೀ ಕಂಬ ಹಾಕ್ತಾ ಇದ್ದೀನಿ. ಫಸ್ಟು ನಾ ಬೀಡ್ಸ್ ಆ್ಯಡ್ ಮಾಡಿಕೊಂಡೆ, ಇವಾಗ ಬೀಡ್ಸ್ ಆ್ಯಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಿಕೊಂಡು ಕಂಬ ತಗೋತಾ ಇದ್ದೀನಿ. ಇದೇ ರೀತಿ ಫುಲ್ ಆರ್ಚ್ ಕಂಟಿನ್ಯೂ ಮಾಡ್ಕೊಳ್ಳಿ. ಹತ್ತು ಬೀಡ್ಸ್ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. 10 ಬೀಡ್ಸ್ ಆದ ನಂತರ
ಮತ್ತು ನೆಕ್ಸ್ಟ್ ನಾನು ಎರಡು ಚೈನಿದ್ದಲ್ಲಿ ಒಂದು ಸಿಂಗಲ್ ನಾಟ್ ಹಾಕಿ ಮತ್ತು ಸಿಂಗಲ್ ನಾಟ್ ಮೇಲೆ ಕೂಡ ನಾನು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಇವಾಗ 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟ್, ಮತ್ತು ನಾಲ್ಕು ಚೈನ್ ತೊಗೋಬೇಕು. 1, 2, 3, 4 ನಾಲ್ಕು ಚೈನು, ಒಂದು ಸಿಂಗಲ್ ನಾಟ್. ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಎಂಡ್ ಮಾಡ್ಕೋತಾ ಇದ್ದೀನಿ. ಎರಡು ಚೈನ್ನ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಲೈನ್ಗೆ ನಾನು ಬ್ಲೂ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಗಂಟು ಹಾಕಿಟ್ಕೊಂಡಿದ್ದೀನಿ. ಇದನ್ನು ಸ್ಟಾರ್ಟಿಂಗಲ್ಲೇ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ನಾಟ್ ಹಾಕಿ 1, 2, 3, 4 ನಾಲ್ಕು ಚೈನ್ನ ತೊಗೊಂಡು ಸಿಂಗಲ್ ನಾಟ್ ಮಧ್ಯೆ ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಮತ್ತು 1, 2 ಎರಡು ಚೈನ್ನ ತೊಗೊಂಡು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಇವಾಗ ಇಲ್ಲಿಂದ್ರೇ ಬೀಡ್ಸ್ ಮೇಲ್ಗಡೆ ಕಂಬ ತೊಗೋಬೇಕು. ಅದಕ್ಕೂ ಮೊದಲು ನೋಡಿ, ಬೀಡ್ಸ್ ಇದೆಯಲ್ಲ, ಬೀಡ್ಸ್ ಮೇಲ್ಗಡೆ ಇಲ್ಲಿಗೆ ನಾವು ಕಂಬ ತೊಗೋಬೇಕು. ಅದಕ್ಕೂ ಮೊದಲು ಒಂದು ಬೀಡ್ಸ್ನ ತೊಗೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಕಂಬ ತೊಗೊಳ್ಳಿ. ಬೀಡ್ಸ್ ಮೇಲ್ಗಡೆ ಇರೋ ಜಾಗಕ್ಕೆ ಕಂಬ ತೊಗೊಂಡಿದ್ದೀನಿ. ಇವಾಗ ಮತ್ತೆ 1, 2, 3 ಮೂರು ಚೈನ್ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಕಂಬ ಹಾಕಿದ್ವಲ್ಲ, ಕಂಬದ ಮಧ್ಯೆ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಥ್ರೆಡ್ನ ಈ ರೀತಿ ತೆಗೆದು ಒಂದು ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ನ ಆ್ಯಡ್ ಮಾಡಿಕೊಂಡು ಕಂಬ ತೊಗೋಬೇಕು. ನೆಕ್ಸ್ಟ್ ಬೀಡ್ ಬರುತ್ತಲ್ಲ, ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಕಂಬ ತೊಗೋತಾ ಇದ್ದೀನಿ. ಕಂಬ ತೊಗೊಂಡು ಮತ್ತೆ ಮೂರು ಚೈನ್ ತೊಗೋಬೇಕು. 1, 2, 3 ಮೂರು ಚೈನು. ಮತ್ತೆ ಕಂಬದ ಹೋಲ್ ಕಾಣಿಸುತ್ತಲ್ಲ, ಇಲ್ಲಿಂದ ಕಂಬದ ಹೋಲ್ ಕಾಣಿಸುತ್ತಲ್ಲ, ಇಲ್ಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಸಿಂಗಲ್ ನಾಟ್ ಹಾಕ್ಕೋಬೇಕು. ಸಿಂಗಲ್ ನಾಟ್ ಆದ ನಂತರ ಮತ್ತೆ ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಕಂಬ ತೊಗೊಳ್ಳಿ. ಮತ್ತೆ ನೆಕ್ಸ್ಟ್ ಬೀಡ್ ಬರುತ್ತಲ್ಲ, ನೆಕ್ಸ್ಟ್ ಬೀಡ್ ಮೇಲ್ಗಡೆ ಕಂಬ ತೊಗೋಬೇಕು. ಕಂಬ ತೊಗೊಂಡು ಮತ್ತೆ ಮೂರು ಚೈನ್ ತೊಗೊಳ್ಳಿ. ಮತ್ತೆ 1, 2, 3 ಮೂರು ಚೈನು. ಮತ್ತೆ ಫಸ್ಟ್ ಕಂಬ ಕಾಣಿಸುತ್ತಲ್ಲ, ಅದರ ಗ್ಯಾಪಿಗೆ ನಾನು ಥ್ರೆಡ್ನ ತೊಗೊಂಡು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಸಿಂಗಲ್ ನಾಟ್ ಆದ ನಂತರ ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 1, 2, 3 ಮೂರು ಚೈನ್ನ ತೊಗೊಂಡು ಕಂಬದ ಮಧ್ಯ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಷ ಹಾಕ್ತಿದ್ದೀನಿ. ಇವಾಗ ಮತ್ತೆ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಮನೆಯನ್ನ ಬಿಟ್ಟು ಇನ್ನೊಂದು ಮನೆಗೆ ಒಂದನ್ನು ಸ್ಕಿಪ್ ಮಾಡಿ ತೊಗೋಬೇಕು. ಬೀಡ್ಸ್ ನೇರವಾಗಿ ಇರುತ್ತಲ್ಲ ಕಂಬ, ಆ ಕಂಬಕ್ಕೆ ನಾನು ಕಂಬ ತೊಗೊಂಡಿದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೋಡಿ, ಬೀಡ್ಸ್ ಮೇಲ್ಗಡೆ ಇರೋ ಕಂಬಕ್ಕೆ ನಾನು, ಕಂಬದ ಗ್ಯಾಪಿಗೆ ನಾನು ಮತ್ತೆ ಕಂಬ ತೊಗೋತಾ ಇದ್ದೀನಿ. ಕಂಬ ತೊಗೊಂಡು
ಮತ್ತು 1, 2, 3 ಮೂರು ಚೈನ್ನ ತೊಗೊಂಡು ನೋಡಿ ಕಂಬ ಕಾಣಿಸುತ್ತಲ್ಲ, ಕಂಬದ ಫಸ್ಟ್ ಚೈನ್ ಥರ ಕಾಣಿಸುತ್ತಲ್ಲ, ಈ ಹೋಲಿಗೆ ಇಲ್ಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊತಾ ಇದ್ದೀನಿ. ಇಲ್ಲಿಂದ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್ ಹಾಕಿ, ಸಿಂಗಲ್ ನಾಟ್ ಹಾಕಿ ಮತ್ತು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಬರುತ್ತಲ್ಲ, ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ನಾಟ್ ಹಾಕಿ ಇವಾಗ ನಾನು 1, 2 ಎರಡು ಚೈನ್ನ ತೊಗೊಂಡು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಮತ್ತು 4 ಚೈನ್ ತೊಗೋಬೇಕು, 10, 11 ಬೀಡ್ಸ್ ಬರುತ್ತೆ ಮೇಲ್ಗಡೆ. 1, 2, 3, 4 4 ಚೈನು ಒಂದು ಸಿಂಗಲ್ ನಾಟ್ ಹಾಕಿ, ಮತ್ತು 1, 2 ಎರಡು ಚೈನ್ನ ಹಾಕಿ, 1, 2 ಎರಡು ಚೈನ್ನ ಹಾಕಿ ಮತ್ತು ಒಂದು ಸಿಂಗಲ್ ನಾಟ್ ನೆಕ್ಸ್ಟ್ ಚೈನಲ್ಲಿ. ಇವಾಗ ಮತ್ತೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಕಂಬ ತೊಗೋಬೇಕು. ಇದೇ ರೀತಿ ಫುಲ್ ಲೈನ್ ಕಂಟಿನ್ಯೂ ಮಾಡಿಕೊಡಿ. ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡಿದ್ರಲ್ಲ, ಈ ಡಿಸೈನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.